ಮೂರನೇ ಹಂತದ ಲೋಕ ಸಮರಕ್ಕೆ ರಣಕಹಳೆಯನ್ನ ಇವತ್ತು ಮೊಳಗಿಸಲಾಗುತ್ತೆ. ಇವತ್ತು 14 ಕ್ಷೇತ್ರಗಳಲ್ಲಿ ನಾಮಪತ್ರದ ಭರಾಟೆ ಜೋರಾಗಿದೆ. ಶಿವಮೊಗ್ಗದಲ್ಲಿ ಇವತ್ತು ಈಶ್ವರಪ್ಪ ಶಕ್ತಿ ಪ್ರದರ್ಶನವನ್ನ ಮಾಡಿ ಬಂಡಾಯ ಅಭ್ಯರ್ಥಿಯಾಗಿ ಇವತ್ತು ಅಧಿಕೃತವಾಗಿ ಕಣಕ್ಕೆ ಇಳಿತಾರೆ, ಅಂದ್ರೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಇದಕ್ಕೂ ಮುಂಚಿತವಾಗಿ ಬೃಹತ್ ರ್ಯಾಲಿ ಮೂಲಕ ಈಶ್ವರಪ್ಪ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರವನ್ನ ಇವತ್ತು ಅಧಿಕೃತವಾಗಿ ಸಾರ್ತಾರೆ. ಇಷ್ಟು ದಿನ ಬಿಜೆಪಿ ಕಾದು ನೋಡುವಂತ ತಂತ್ರಕ್ಕೆ ಮೊರೆ ಹೋಗಿತ್ತು. ಮತ್ತೊಂದ್ ಕಡೆ ಈಶ್ವರಪ್ಪನವರು ಕೂಡ ಏನಾದ್ರೂ ಸಂಧಾನ ಆಗುತ್ತಾ, ಪುತ್ರನಿಗೆ ರಾಜಕೀಯ ಭವಿಷ್ಯಕ್ಕೋಸ್ಕರ ಸೂಕ್ತ ಸ್ಥಾನಮಾನದ ಭರವಸೆ ಏನಾದ್ರೂ ನಾಯಕರು ಕೊಡ್ತಾರಾ ಅಂತ ಅವರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿತ್ತು. ಆದ್ರೆ ಇವತ್ತು ಅಧಿಕೃತವಾಗಿ ಬಂಡಾಯ ಅಭ್ಯರ್ಥಿಯಾಗಿ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ ಮೇಲೆ ಬಿಜೆಪಿ ಉಚ್ಚಾಟನೆ ಅಸ್ತ್ರವನ್ನ ಪ್ರಯೋಗ ಮಾಡುವಂತ ಸಾಧ್ಯತೆಗಳಿದೆ. ಇನ್ ಈಶ್ವರಪ್ಪನವ್ರು ಹೇಳ್ತಿರೋದು, ಪಕ್ಷದಿಂದ ಉಚ್ಚಾಟನೆ ಮಾಡ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ಮತ್ತಷ್ಟು ಕಾವನ್ನ ಪಡ್ಕೊಳ್ಳುತ್ತೆ ಈ ಪ್ರಕ್ರಿಯೆಗಳು ನಡೆದ್ರೆ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಅಖಾಡ. ಮೊನ್ನೆ ವಿಜಯೇಂದ್ರ ಅವರು ಕೈ ಮುಗಿದು ಕೇಳ್ಕೊಂಡಿದ್ರು ಕಾರ್ಯಕರ್ತರ ಪರವಾಗಿ. ಇನ್ನು ಕಾಲ ಮಿಂಚಿಲ್ಲ ಈಶ್ವರಪ್ಪನವ್ರೆ, ನೀವು ಬಿಜೆಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ, ಬಿಜೆಪಿಯಲ್ಲಿ ಇರಿ, ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಎಲ್ಲ ಬೇಡ, ನೀವು ಎಲೆಕ್ಷನ್ ನಿಂತ್ಕೊಳ್ಬೇಡಿ ಅಂತ ಈ ಮಾತನ್ನ ನಿಮ್ಮ ಅಪ್ಪಂಗೆ ಹೇಳು ಅಂತ ಈಶ್ವರಪ್ಪನವ್ರು ಹೇಳಿದ್ರು. ಜೊತೆಗೆ ನಿನ್ನ ಸಹೋದರನಿಗೆ ಹೇಳು ನಾಮಪತ್ರ ಸಲ್ಲಿಕೆ ಬೇಡ ಅಂತ. ಅಂದ್ರೆ ಈಗ ವರಿಷ್ಠರು ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಮೊನ್ನೆ ನಾವು ನೋಡಿದ್ವಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಈಶ್ವರಪ್ಪನವ್ರಿಗೆ ಕರೆ ಮಾಡಿ ನೀವು ಬನ್ನಿ ದೆಹಲಿಗೆ ಮಾತಾಡೋಣ ಅಂತ ಹೇಳಿದ್ರು. ಅಷ್ಟರಲ್ಲಿ ಇವರು ಪ್ರೆಸ್ ಮೀಟ್ ಕರೆದ್ಬಿಟ್ಟು ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು, ನನ್ನ ಕಂಡೀಷನ್ಸ್ ಇದೆ, ನಾನು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅಲ್ಲಿ ಅಮಿತ್ ಶಾ ಅವರು ಅವ್ರನ್ನ ಭೇಟಿನೇ ಮಾಡಲಿಲ್ಲ. ದೆಹಲಿ ತನಕ ಹೋದ್ರು ಈಶ್ವರಪ್ಪ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬಂದ್ಬಿಟ್ರು. ಈಗ ಬಿಜೆಪಿಗಿರುವಂತ ಆತಂಕ ಏನು, ಮತ ವಿಭಜನೆ ಆಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ವಿನಯ್, ಬಿಜೆಪಿಗೆ ಮತ ವಿಭಜನೆ ಆತಂಕ, ಇನ್ನೊಂದು ಕಡೆ ಈಶ್ವರಪ್ಪನವರು ಇಷ್ಟು ದಿನ ಕಾದ್ ನೋಡಿದ್ರು, ಆದರೆ ಯಾರೂ ಕೂಡ ಒಂದು ಸೂಕ್ತ ಸ್ಥಾನಮಾನದ ಭರವಸೆ ಕೊಟ್ಟಿಲ್ಲ. ಬಂಡಾಯ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಕೆ, ವಾಟ್ ನೆಕ್ಸ್ಟ್? ಹಂಗಾದ್ರೆ ಹೈಕಮಾಂಡ್ ಕಡೆಯಿಂದ ಯಾವ ತರ ನಿರ್ಧಾರ ಬರಬಹುದು, ಅದಕ್ಕೆ ಈಶ್ವರಪ್ಪ ರೆಡಿ ಇದ್ದಾರಾ? ಹೌದು ಶರ್ಮಿತಾ, ಶಿವಮೊಗ್ಗದ ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಇನ್ನಷ್ಟು ಹೆಚ್ಚಾಗ್ತದೆ ಅಂತ ಹೇಳಬಹುದು. ಯಾಕಂದ್ರೆ ಈಶ್ವರಪ್ಪ ಅವರ ಬಂಡಾಯ ಈಗ ನಾಮಪತ್ರ ಸಲ್ಲಿಸುವವರೆಗೂ ಕೂಡ ತಲುಪಿದೆ. ಹೀಗಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ನಾಮಪತ್ರ ಸಲ್ಲಿಸಲಿದ್ದಾರೆ ಈಶ್ವರಪ್ಪನವರು. ಈ ಮಧ್ಯೆ ಈಗ ಬಿಜೆಪಿಯಲ್ಲೂ ಕೂಡ ಅವರನ್ನ ಕರೆತರುವ ಪ್ರಯತ್ನ ಒಂದು ಕಡೆ ನಡೀತಾ ಇತ್ತು. ಆದ್ರೆ ನಿನ್ನೆ ಏನು ಯಡಿಯೂರಪ್ಪ ಅವರ ಮಾತನ್ನ ಕೇಳಿದ್ರೆ ಈಗ ಅದು ಕೂಡ ನಿಂತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಡಿಯೂರಪ್ಪನವರು ಈಶ್ವರಪ್ಪರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಕೆಲಸವನ್ನ ಮಾಡ್ತೇವೆ, ಯಾರೇ ಅಭ್ಯರ್ಥಿ ಆದ್ರೂ ಅವ್ರಿಗೆ ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ, ಗೆಲ್ತೀವಿ ಅನ್ನೋ ಒಂದು ಭರವಸೆಯನ್ನ ನಿನ್ನೆ ಯಡಿಯೂರಪ್ಪನವ್ರು ನೀಡಿದ್ದಾರೆ. ಒಟ್ಟಿನಲ್ಲಿ ಈಗ ಈಶ್ವರಪ್ಪನವರ ತಲೆನೋವನ್ನ ಈಗ ಬಿಜೆಪಿ ಎದುರು ಕೂಡ ಅವರನ್ನ ತಲೆ ಕೆತ್ಕೊಳ್ಳದೆ ಅವರನ್ನ ಮನವೊಲಿಸುವ ಕೆಲಸ ಕೂಡ ಮಾಡದೆ ಈಗ ತಮ್ಮ ಕೆಲಸಗಳನ್ನ ಮಾಡೋದಕ್ಕೆ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಬಿಜೆಪಿ. ಈಗ ಒಟ್ಟಿನಲ್ಲಿ ಬಿಜೆಪಿ ಈಶ್ವರಪ್ಪನವರು ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಎಲ್ಲಾ ತಯಾರಿಗಳನ್ನ ನಡೆಸ್ಕೊಂಡಿದ್ದಾರೆ. ಬೃಹತ್ ರ್ಯಾಲಿಯನ್ನ ಕೂಡ ಆಯೋಜನೆ ಮಾಡ್ಕೊಂಡಿದ್ದಾರೆ. ಶಿವಮೊಗ್ಗದ ರಮಣಶೆಟ್ಟಿ ಪಾರ್ಕ್ ನಿಂದ ಏನು ಗೋಪಿ ವೃತ್ತದವರೆಗೂ ರ್ಯಾಲಿಯನ್ನ ಅಭಿಮಾನಿಗಳೊಂದಿಗೆ ಹಾಗೂ ಬೆಂಬಲಿಗರೊಂದಿಗೆ ರ್ಯಾಲಿಯಲ್ಲಿ ಬಂದು ನಂತರ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇವರ ಜೊತೆಗೆ ಏನು ಹೊಸದುರ್ಗದ ಮಾಜಿ ಶಾಸಕ ಕೂಡ ಭಾಗಿಯಾಗೋದಕ್ಕೆ ರೆಡಿಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈಶ್ವರಪ್ಪರ ಬಂಡಾಯ ಈಗ ಒಂದು ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಬಿಜೆಪಿಗೆ ತಲೆ ನುಂಗಲಾಗದ ತುತ್ತಾಗಿದೆ ಅಂತಾನೆ ಹೇಳ್ಬೋದು ಶರ್ಮಿತ. ವಿನಯ್, ಇಲ್ಲಿ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಮಗನಿಗೋಸ್ಕರನೇ, ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರನೇ ತ್ಯಾಗ ಮಾಡಿದ್ರು ಈಶ್ವರಪ್ಪ. ಈ ಸಲ ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ರು ಟಿಕೆಟ್ ಸಿಗದಂತ ಸಂದರ್ಭದಲ್ಲಿ. ಈಗ ಬಿಜೆಪಿಯಿಂದ ಉಚ್ಚಾಟನೆ ಅಸ್ತ್ರ ಪ್ರಯೋಗ ಮಾಡಿದ್ರೆ ಈಶ್ವರಪ್ಪನವ್ರ ಜೊತೆಲಿ ಇರೋರು ಏನ್ ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ. ಹೌದು ಶರ್ಮಿತಾ, ಯಾಕೆಂದ್ರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಹಲವಾರು ಬಾರಿ ವಾಗ್ದಾಳಿಯನ್ನ ಬಿಜೆಪಿ ಹಾಗೂ ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಅದ್ರ ಜೊತೆಗೆ ಈಗ ಏನು ಮೋದಿ ಅವರ ಫೋಟೋದಲ್ಲೂ ಕೂಡ ಒಂದಿಷ್ಟು ವಿವಾದಗಳಾಗಿತ್ತು. ಇದನ್ನೆಲ್ಲ ನೋಡ್ತಾ ಹೋದ್ರೆ ಈಶ್ವರಪ್ಪನವರು ತಮ್ಮ ಮಗನ ನೀಡದಿದ್ದಕ್ಕೆ ಈಗ ಏನು ಬಂಡಾಯವನ್ನ ಇದ್ದಿದ್ದಾರೆ. ಇದ್ರ ಜೊತೆಗೆ ಉಚ್ಚಾಟನೂ ಮಾಡಿ ನನ್ನ ಯಾಕೆ ಇಷ್ಟು ದಿನ ಆದ್ರೂ ಮಾಡಿಲ್ಲ, ನನಗೆ ಅದೊಂದು ಅನುಮಾನ ಕಾಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೊಡಿದ್ದು ಮಾಡಿದ್ರು. ಜೊತೆಗೆ ಉಚ್ಚಾಟನೆ ಮಾಡಿದ್ರೆ ಇನ್ನಷ್ಟು ಪದ ಪ್ರಯೋಗಗಳನ್ನ ಮಾಡೋದಕ್ಕೆ ನಂಗೆ ಅವಕಾಶ ಆಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಈ ಹಿಂದೆ ಏನು ಈಶ್ವರಪ್ಪನವರು ನೀಡಿದ್ರು. ಒಟ್ಟಿನಲ್ಲಿ ಈಶ್ವರಪ್ಪನವರು ಶತಾಯಗತಾಯ ಏನು ಸ್ಪರ್ಧೆಯಲ್ಲಿ ನಿಲ್ಲಬೇಕು. ಜೊತೆಗೆ ಏನು ಈಶ್ವರಪ್ಪನವರು ಯಡಿಯೂರಪ್ಪನವ್ರನ್ನ ಸೋಲ್ಸ್ಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ವಿನಯ್. ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ